Hello everyone, welcome to my YouTube channel. Today let's learn some dative sentences in both Kannada and English. First one, neenu innu ille iddiya. Adakke neevu en baribeku English alli, you are yet here athava you are still here. Eradu correct agutte, eradralli neevu yadadru baribodu. Avanu dinavidi nanna jothe idda. Adakke he was with me throughout the day. Next third one, avanu nanna pennu tegedukondu hodanu. Adakke neevu en baribeku English alli, he has gone away with my pen. He has gone away with my pen. Next fourth one, nanage arthavagalilla. Nimge yaradru yenadru heltaralva avaga nimge yenadru ond vicharad bagge nimge artha agilla andre avaga neevu en antira nanage artha agilla anta. ಅದನ್ನು ನೀವು ಇಂಗ್ಲೀಷಲ್ಲಿ ಏನಂತ ಹೇಳಬೇಕು, ಐ ಡಿಡೆಂಟ್ ಗೆಟ್ ಯು. ನೀನೇನು ಹೇಳ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ, ಐ ಡಿಡೆಂಟ್ ಗೆಟ್ ಯು. ನೆಕ್ಸ್ಟ್ ಫಿಫ್ತ್ ಅನ್, ಹಾಂ ನನಗೆ ಈಗ ಅರ್ಥವಾಯಿತು. ನಿಮ್ಗೆ ಅವಾಗ ಆ ವಿಚಾರದ ಬಗ್ಗೆ ಏನಾದರೂ ಅರ್ಥ ಆದರೆ ಅವಾಗ ನೀವೇನಂತೀರ, ಹ್ಞೂ ಹೌದು ನನಗೆ ಇವಾಗ ನೀನೇನು ಹೇಳ್ತಾ ಇದೆಯೋ ನನಗೆ ಅದು ಅರ್ಥ ಆಯಿತು ಅಂತ. ಅದನ್ನು ಇಂಗ್ಲೀಷಲ್ಲಿ ಹೇಗೆ ಅಂತೀವಿ ನಾವು, ಎಸ್ ಐ ಗಾಟ್ ಇಟ್ ನೌ. ನೆಕ್ಸ್ಟ್, ನಾನು ಅವನಿಂದ ಬೇಸತ್ತಿದ್ದೇನೆ. ನಿಮಗೆ ಯಾರ ಮೇಲಾದರೂ ಬೇಜಾರಾದರೆ, ಏನಪ್ಪ ಇವನು ಮಾಡಿದ್ದನ್ನೇ ಮಾಡಿ ಮಾಡಿ ನನಗಂತೂ ಹೇಳಿ ಹೇಳಿ ಸಾಕೋಗ್ಬಿಟ್ಟಿದೆ ಅಂತ, ನೀವು ಯಾರ ಮೇಲಾದರೂ ಬೇಸರ ಆದಾಗ ಅಥವಾ ನಿಮ್ಗೆ ಯಾರ ಮೇಲಾದರೂ ಬೇಜಾರಾದಾಗ ಏನಂತ ಹೇಳ್ತೀರಾ ಅವರಿಗೆ, ಐ ಆಮ್ ಫೆಡ್ ಅಪ್ ವಿತ್ ಹಿಮ್, ಐ ಆಮ್ ಟಯರ್ಡ್ ಆಫ್ ಹಿಮ್. ಎರಡರಲ್ಲಿ ಯಾವುದಾದ್ರೂ ಬರಿಬೋದು, ಐ ಆಮ್ ಫೆಡ್ ಅಪ್ ವಿತ್ ಹಿಮ್ ಅಥವಾ ಐ ಆಮ್ ಟಯರ್ಡ್ ಆಫ್ ಹಿಮ್. ನೆಕ್ಸ್ಟ್, ನಾವು ಮುಂದಿನ ವಾರ ಹೊಸ ಮನೆಗೆ ಹೋಗುತ್ತಿದ್ದೇವೆ. ಓಕೆ, ಅದಕ್ಕೆ ವಿ ಆರ್ ಮೂವಿಂಗ್ ಟು ಅ ನ್ಯೂ ಹೌಸ್ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ಒನ್, ಒಟ್ಟು ಮೊತ್ತವನ್ನು ಹೇಳು. ಓಕೆ, ಅದು ಏನು ಒಟ್ಟು ಮೊತ್ತವನ್ನು, ಯಾವುದಾದ್ರು ಏನಾದರೂ ನೀವು ಏನಾದರೂ ಖರೀದಿ ಮಾಡ್ತಾ ಇರ್ತೀರಾ, ಅದಕ್ಕೆ ನೀವು ಎಷ್ಟಾಗುತ್ತೆ, ನಾಲ್ಕೈದು ಜನ ಖರೀದಿ ಮಾಡಿರ್ತೀರಾ, ಒಂದೇ ಸತಿ ಬಿಲ್ ಕೊಡಬೇಕು ಅಂತಂದರೆ ನೀವು ಅವರಿಗೆ ಏನು ಹೇಳ್ತೀರಾ, ನಮ್ಗೆ ಒಂದೇ ಸತಿ ಒಟ್ಟು ಮೊತ್ತವನ್ನು ಹೇಳಿಬಿಡ್ರಿ ನಾವು ಕಟ್ತೀವಿ ಅಂತೀವಲ್ಲ, ಅದೇ ರೀತಿ ಒಟ್ಟು ಮೊತ್ತವನ್ನು ಹೇಳಿ. ಅದಕ್ಕೆ ಇಂಗ್ಲೀಷಲ್ಲಿ ಏನಂತ ಹೇಳಬೇಕು, ಟೆಲ್ ಮೀ ದ ಗ್ರಾಸ್ ಅಮೌಂಟ್. ನೈನ್ತ್ ಒನ್, ಮಕ್ಕಳಂತೆ ಮಾತನಾಡಬೇಡ, ಅಂದರೆ ಡೋಂಟ್ ಟಾಕ್ ಚೈಲ್ಡಿಶ್. ಟೆಂತ್ ಒನ್, ನಿನ್ನ ಗಮನ ಓದುವುದರ ಮೇಲೆ ಇಡು, ನಿನ್ನ ಗಮನ ಓದುವುದರ ಮೇಲೆ ಇಡು, ಅಂದರೆ ಟರ್ನ್ ಯುವರ್ ಅಟೆನ್ಷನ್ ಟು ಸ್ಟಡಿ. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.